ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಹೀರೆಕಾಯಿ ಕೈ ಚಟ್ನಿ ಅಂತ ಮಾಡ್ತಾ ಇದ್ದೀನಿ. ಈ ಹಸಿರು ಮೆಣಸಿನಕಾಯಿ ಇದನ್ನೊಂದು ಹುರ್ಕೋತೀನಿ. ಉಪ್ಪು ಬೆಳ್ಳುಳ್ಳಿ ಎರಡೇ ಇಳಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ತೆಂಗಿನಕಾಯಿ, ನೀರಿನ ಅಂಶ ಇಲ್ಲದೆ ಹೋಗಿದ್ದು ಒಂಥರ ಡ್ರೈ ಆಗಿದೆ. ಇದು ನೀರು ಹಾಕೋದಿಲ್ವಲ್ಲ, ಅದಕ್ಕೆ ಈ ಥರ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅಷ್ಟಾದರೆ ಸಾಕು, ಇಲ್ಲ ಅಷ್ಟಕ್ಕೂ ಕಡಿಮೆ ಹಾಕಿದರೂ ನಡೆಯುತ್ತೆ. ಇದು ಹೀರೆಕಾಯಿ. ಹೀರೆಕಾಯಿನ ಇದರಲ್ಲಿ ನಾನು ಮೇಲಿಂದ ಒಂದೇ ಒಂದು ಸ್ವಲ್ಪ ಏಣು ಮಾತ್ರ ಎರ್ಕೋತೀನಿ, ಮತ್ತು ಫುಲ್ ಸಿಪ್ಪೆ ಎರೆಯೋದಿಲ್ಲ. ಫಸ್ಟು ಏಣು ಇದಿಂದು ಒಂದು ಸ್ವಲ್ಪ ಮೇಲಿಂದ ಇರುತ್ತಲ್ಲ ಏಣು, ಅದು ಮಾತ್ರ ಎರ್ಕೊಂಡ್ಬಿಟ್ಟು ನೋಡಿ ಹೀರೆಕಾಯಿಂದು ಬರೀ ಏಣು ನೋಡಿ, ಈ ಥರ ಉದ್ದುದ್ದ ಏಣಿರುತ್ತಲ್ಲ, ಆ ಏಣಿನಲ್ಲಿ ಒಂದು ದೊಡ್ಡ ನಾರಿರುತ್ತೆ. ಅದಕ್ಕೋಸ್ಕರ ಏಣನ್ನು ಮಾತ್ರ ನಾನು ಈ ರೀತಿ ಉಜ್ಜಿ ತೆಗೆದಿದ್ದೀನಿ. ಸಿಪ್ಪೆ ಎಲ್ಲ ಹಾಗೆ ಇದೆ, ಸಿಪ್ಪೆಯಲ್ಲಿ ಕೂಡ ಪೌಷ್ಟಿಕಾಂಶತೆ ಇರುತ್ತೆ. ಆದ್ದರಿಂದ ನೋಡಿ ಈ ಥರ ಇದು ಮಾಡಿಬಿಟ್ಟು ತೊಳೆದುಬಿಡ್ತೀನಿ. ಹೀರೆಕಾಯಿ ಒಂದೊಂದು ಕಹಿ ಇರುತ್ತೆ, ಅದರಲ್ಲಿ ಸ್ವಲ್ಪ ನೀವು ತಿಂದು ನೋಡಬಹುದು. ಸ್ವೀಟ್ ಇದ್ದರೆ ಅದನ್ನು ಹಾಕ್ರಿ, ಇಲ್ಲ ಅಂದರೆ ಕಹಿ ಇದ್ದರೆ, ಕೆಲವೊಂದು ಕಹಿ ಇರುತ್ತೆ ಮಾಡಾದಮೇಲೆ ಗೊತ್ತಾದಾಗ ಗೊತ್ತಾಗಲ್ಲ. ಅದಕ್ಕೆ ಒಂದೇ ಒಂದು ಚೂರು ಇಷ್ಟೇ, ಒಂದು ಚಿಟಿಕೆ ತಿಂದರೆ ಗೊತ್ತಾಗುತ್ತೆ. ಈಗ ನೋಡಿ ಇದೇ ರೀತಿ ಇದನ್ನು ಕೂಡ ಮಾಡಿಬಿಟ್ಟು ಇದೊಂದು ಚಟ್ನಿ ಮಾಡ್ತಾ ಇದ್ದೀನಿ. ನೋಡಿ ಹಸಿರು ಮೆಣಸಿನಕಾಯಿ ನಾವು ಹುರಿಬೇಕಾದ್ರೆ ಹಾಗೆ ಹಾಕಬಾರ್ದು, ಒಂದು ಸ್ವಲ್ಪ ಡ್ಯಾಮೇಜ್ ಮಾಡಿ ಹಾಕಬೇಕು, ಆವಾಗ ನಮಗೆ ಸಿಡಿಯೋಲ್ಲ. ಒಂದು ಸ್ವಲ್ಪ ಈ ಥರ ಡ್ಯಾಮೇಜ್ ಮಾಡಿ ಹಾಕಬೇಕು, ಇಲ್ಲಾಂದರೆ ಹುರಿತಾ ಏರೆಲ್ಲ ಇದ್ರೊಳಗೆ ತುಂಬ್ಕೊಂಡ್ಬಿಟ್ಟು ಡಬ್ ಅಂತ ಸಿಡಿಯುತ್ತೆ. ಅದಕ್ಕೆ ಒಂದು ಸ್ವಲ್ಪ ಡ್ಯಾಮೇಜ್ ಮಾಡಿ ನಾವು ಹುರಿಬೇಕು ಹಸಿರು ಮೆಣಸಿನಕಾಯಿನ, ಇಲ್ಲಾಂದರೆ ಮುಖಕ್ಕೆ ಸಿಡಿದ್ಬಿಡುತ್ತೆ. ನೋಡಿ ಈ ಥರ ಒಂದು ಸ್ವಲ್ಪ ಹೆಚ್ಚಿಬಿಟ್ಟು, ಅಥವಾ ನೀವು ಉಗ್ರಲ್ಲಿ ಹಿಂಗೆ ಜಿಗುತಿ ಬೇಕಾದರೂ ಹಾಕಬಹುದು, ಖಾರ ಆಗುತ್ತೆ, ಆದ್ದರಿಂದ ನಾನು ಹೆಚ್ಚುತ್ತಾ ಇದ್ದೀನಿ. ಇದಿಷ್ಟು ಮೆಣಸಿನಕಾಯಿ ಹುರ್ಕೊಂಬಿಟ್ಟು, ಮತ್ತು ಹೀರೆಕಾಯಿ ಕೂಡ ಹುರಿಬೇಕು. ಇದರಲ್ಲಿ ಸಾಕಾಗಲ್ಲ, ಬೇರೆ ಇನ್ನೊಂದು ಬಾಂಡ್ಲಿನಲ್ಲಿ ಹುರ್ಕೊಂಡು ರೆಡಿ ಮಾಡ್ಕೋತೀನಿ. ಹಾಂ ನೋಡಿ ಹಸಿರು ಮೆಣಸಿನಕಾಯಿನ ಈ ಹದದಲ್ಲಿ ಹುರಿಬೇಕು, ತುಂಬ ಕಪ್ಪಾಗಿ ಮಾಡಬಾರ್ದು. ತುಂಬ ಚೆನ್ನಾಗಾಗಿದೆ, ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇದೆ ಹಸಿರು ಮೆಣಸಿನಕಾಯಿಂದು. ಈಗ ನೋಡಿ ಇದು ಹೀರೆಕಾಯಿನೂ ಕೂಡ ನೋಡಿ ಈ ಥರ ಕೆಂಪುಗೆ ಒಂದು ಸ್ವಲ್ಪ ಕೆಂಪುಗಾಗಿದೆ ನೋಡಿ, ಈ ಥರ ಹುರಿದು ಇದನ್ನು ಉಪ್ಪು ಹಾಕ್ಕೊಂಡು ಹಾಗೆ ಕೂಡ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಈ ರೀತಿ ಹುರ್ಕೋಬೇಕು. ಅದೇ ಇದು ಬಿಸಿ ಇದೆ ಅಂತ ಇಲ್ಲಿ ಕಾಟನ್ ಬಟ್ಟೆ ಇಟ್ಟು ಇಟ್ಟಿದ್ದೀನಿ ನಾನು. ಈಗ ಫಸ್ಟು ಚಟ್ನಿ ಥರ ಮಾಡ್ಕೊಂಬಿಟ್ಟು ಇದರಲ್ಲಿ ಚಟ್ನಿ ಥರ ಮಾಡಿಕೊಂಡು ಆಮೇಲೆ ಇದಕ್ಕೆ ಹಾಕ್ಕೊಂಡು ಇದು ಮಾಡೋಣಂತೆ. ಈಗ ಅದನ್ನು ತೋರಿಸ್ತೀನಿ ಇದು ಸೈಡಿಗೆ ಇಟ್ಕೊಂಬಿಟ್ಟು.
ಈಗ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಬೆಳ್ಳುಳ್ಳಿ, ಉಪ್ಪು ಮತ್ತು ಹಾಂ ನೋಡಿ ಕೊತ್ತಂಬರಿ ಒಂದು ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ, ಜಜ್ಜಲಿಕ್ಕೆ ಸರಿ ಹೋಗುತ್ತೆ ಅಂತ, ಬೇಗ ಆಗುತ್ತೆ ಅಂತ. ಆಮೇಲೆ ನೋಡಿ ಇದು ತೆಂಗಿನಕಾಯಿ, ಆಮೇಲೆ ಇಷ್ಟೇ ಇಷ್ಟು ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ದದುಗ್ಲೋಗೋದಾಗ ಚಟ್ನಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಆಯಿತು, ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಇವಾಗ ಇದರೊಳಗಡೆ ನಾವು ಇದನ್ನು ಹುರಿದಿಟ್ಕೊಂಡಿದ್ದೀವಲ್ಲ, ಅದರೊಳಗಡೆ ಈ ಚಟ್ನಿನ ಹಾಕೋತ ಇದ್ದೀನಿ. ಇವಾಗ ಇದರಲ್ಲೇ ಇದೆರಡನ್ನು ಮಿಕ್ಸ್ ಮಾಡೋದಷ್ಟೆ. ಬಾಣಲಿ ದಪ್ಪ ಇದೆ, ಅದೇನು ಇದಾಗಲ್ಲ. ಇದನ್ನು ಕೈ ಗೊಜ್ಜು ಅಂತ ನಾವು ಹೇಳ್ತೀವಿ, ಕೈ ಚಟ್ನಿ. ಇದು ಚೆನ್ನಾಗಿ ಎಣ್ಣೆನಲ್ಲಿ ಹುರಿದಿಟ್ಟಿದಲ್ಲ, ಈ ಖಾರ ಎಲ್ಲ ಇಳ್ಕೊಳ್ಳೋಂಗೆ ಅರ್ಧಂಬರ್ಧ ಇದನ್ನು ರೆಡಿ ಮಾಡೋದಷ್ಟೆ. ಓಕೆನಾ? ನೋಡಿ ಅರ್ಧಂಬರ್ಧ ಆಗಿದೆ. ಇದು ಹೀರೆಕಾಯಿ ಹಿಂಗೆ ಅರ್ಧಂಬರ್ಧ, ಇದು ಬಾಯಿಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಇದೇ ಥರ ಮಾಡಿದರೆ ಇದು ರುಚಿಯಾಗಿರೋದು, ತುಂಬ ಟೇಸ್ಟ್ಫುಲ್ ಆಗಿರುತ್ತೆ. ಹೀರೆಕಾಯಿ ಕೈ ಚಟ್ನಿ ದೋಸೆಗೆ, ಪೂರಿಗೆ, ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ಮಾಡಬೇಕು. ಇದು ಎಷ್ಟು ಟೇಸ್ಟ್ಫುಲ್ ಆಗಿದೆ ಅಂದರೆ ತರಕಾರಿನ ನೀಟಾಗಿ ನಾವು ತಿಂದಂಗೂ ಆಗುತ್ತೆ. ಸಾಂಬಾರಲ್ಲಿ ಹೀರೆಕಾಯಿ ತಿನ್ನೋಕೆ ಅಷ್ಟು ರುಚಿಯಾಗಿರಲ್ಲ, ಇದರಲ್ಲಿ ತುಂಬ ರುಚಿಯಾಗಿರುತ್ತೆ. ಚಿಕ್ಕ ಮಕ್ಕಳು ಕೂಡ ತಿಂತಾರೆ. ಓಕೆನಾ? ಮತ್ತು ಹೀರೆಕಾಯಿ ಸಿಪ್ಪೆ ಸಮೇತ ಮಾಡಿರೋದ್ರಿಂದ ಪೌಷ್ಟಿಕಾಂಶತೆ ಕೂಡ ತುಂಬ ಇರುತ್ತೆ, ನಾರಿನಂಶ ದೇಹಕ್ಕೆ ಸೇರಿದಂಗಾಗುತ್ತೆ.
ಓಕೆನಾ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆಗಿ ನಿಮಗೆ ಉಪಯೋಗ ಆಗುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.